ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ತುಮಕೂರಲ್ಲಿ ದೇವೇಗೌಡರ ಸೋಲು ಖಚಿತ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಭವಿಷ್ಯ ನುಡಿದಿದ್ದಾರೆ. ಬಿಎಸ್ವೈ ಬಿಜೆಪಿ ಲೋಕಸಭೆ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ಕೆಎಚ್ ಮುನಿಯಪ್ಪ ಖರ್ಗೆ ಸೋಲಲಿದ್ದಾರೆ, ದೇವೇಗೌಡರು ಸೋತರೂ ಆಶ್ಚರ್ಯ ಪಡಬೇಕಿಲ್ಲ, ಕಾಂಗ್ರೆಸ್ ಜೆಡಿಎಸ್ ಘಟಾನುಘಟಿಗಳು ಹಿನ್ನಡೆ ಅನುಭವಿಸುವುದು ನಿಶ್ಚಿತ. ನಾನು ನಿಮ್ಮನ್ನು ಮೆಚ್ಚಿಸಲು ಈ ಮಾತನ್ನು ಹೇಳುತ್ತಿಲ್ಲ, ಸರಿಯಾದ ಮಾಹಿತಿ ತೆಗೆದುಕೊಂಡು ಈ ಮಾತನ್ನ ಹೇಳುತ್ತಿದ್ದೇನೆ ಅಂತ ಭವಿಷ್ಯ ನುಡಿದರು. ಬಿಎಸ್ವೈ ಮಾತಿಗೆ ರಾಜ್ಯ ನಾಯಕರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದರು. ಇದೇ ವೇಳೆ ಈಗಾಗಲೇ ರಾಜಕೀಯದಲ್ಲಿ ಗೊಂದಲಗಳು ಶುರುವಾಗಿದೆ, ಫಲಿತಾಂಶದ ಬಳಿಕ ಅದು ಉಲ್ಬಣವಾಗಲಿದೆ. ಸದ್ಯ ಈಗ ಎರಡು ಉಪಚುನಾವಣೆ ಬಂದಿದೆ, ಕುಂದಗೋಳ ಚಿಂಚೋಳಿ ನಾವು ಗೆಲ್ಲಲೇಬೇಕು, ಆಕಾಂಕ್ಷಿಗಳ ಹೆಸರನ್ನು ದೆಹಲಿಗೆ ಕಳಿಸಿದ್ದೇವೆ ಅಂತ ಹೇಳಿದರು. ಮೇ 23ರವರೆಗೆ ಯಾರೂ ಎಲ್ಲಿಗೂ ತೆರಳುವಂತಿಲ್ಲ, ಮೇ 23ರ ಬಳಿಕ ಬೇಕಾದರೆ ಎಲ್ಲಿಗಾದರೂ ಹೋಗಿ, ನಾವು ಕುಂದಗೋಳ ಮತ್ತು ಚಿಂಚೋಳಿ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕು, ಉಪಚುನಾವಣೆ ಮುಕ್ತಾಯವಾಗುವವರೆಗೂ ಎಲ್ಲರೂ ಕೆಲಸ ಮಾಡಬೇಕು, ಗೆಲುವಿನ ಮೂಲಕ ಸರ್ಕಾರಕ್ಕೆ ತಕ್ಕ ಏಟು ನೀಡಬೇಕು ಅಂತ ಬಿಎಸ್ವೈ ಯಡಿಯೂರಪ್ಪನವರು ಸೂಚನೆ ನೀಡಿದರು. ಈಗಾಗಲೇ ಎಲ್ಲರ ಲೆಕ್ಕಾಚಾರ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು 100 ನಮ್ಮ ಅಭ್ಯರ್ಥಿ ವಿರುದ್ಧ ಸೋಲೋಡಿದ್ದಾರೆ. ತುಮಕೂರಲ್ಲಿ ದೇವೇಗೌಡರು ಸೋತ್ರೆ ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ, ಆ ರೀತಿಯ ವಾತಾವರಣ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತಹ ಸುದ್ದಿ. ಕೇವಲ ಮಾಧ್ಯಮಕ್ಕೋಸ್ಕರ ನಿಮ್ಮನ್ನು ತೃಪ್ತಿ ಪಡಿಸೋಕ್ಕೋಸ್ಕರ ಹೇಳಿದ್ದಲ್ಲ, ಅಲ್ಲಲ್ಲಿ ಏನು ಚರ್ಚೆಗಳಾಗಿದೆ, ಮಾಹಿತಿಗಳು ಸಿಕ್ಕಿದೆ, ಇದರ ಆಧಾರದ ಮೇಲೆ ಏನು ಕಾಂಗ್ರೆಸ್ಸಿನ ಘಟಾನುಘಟಿಗಳು ಅದೇ ರೀತಿ ಜೆಡಿಎಸ್ನ ಘಟಾನುಘಟಿಗಳು ಈ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸುವಂತದ್ದು ನಿಶ್ಚಿತವಾಗಿರುವಂತಹ ಈ ಸಂದರ್ಭದಲ್ಲಿ ಈಗಾಗಲೇ ರಾಜಕೀಯ ಗೊಂದಲಗಳು ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಬೆಳೆದಾಟ ಪ್ರಾರಂಭ ಆಗಿದೆ. ಚುನಾವಣಾ ಫಲಿತಾಂಶ ಬಂದ ಮೇಲೆ ಅವರ ಭಿನ್ನಾಭಿಪ್ರಾಯಗಳು ಉಲ್ಬಣಗೊಳ್ಳೋದ್ರ ಬಗ್ಗೆ ಯಾವುದೇ ಅನುಮಾನ ನಿಮಗೂ ಇಲ್ಲ, ನಮಗೂ ಇಲ್ಲ. ಸಾಮಾನ್ಯ ಜನರ ಮಾತು ನಿಂತಲ್ಲಿ ನಿಂತ ಕೂತಲ್ಲಿ ಇದೇ ಮಾತನ್ನು ಆಡ್ತಾ ಇದ್ದಾರೆ. ಈ ರೀತಿ ಒಂದು ವಾತಾವರಣ ಇರುವಂತಹ ಈ ಸಂದರ್ಭದಲ್ಲಿ ನಮಗೆ ಎರಡು ಉಪಚುನಾವಣೆಗಳು ಸಹ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಕುಂದಗೋಳ ಮತ್ತೆ ಚಿಂಚೋಳಿ ಎರಡೂ ಕ್ಷೇತ್ರ 100-100 ನಾವು ಗೆಲ್ಲಲೇಬೇಕಾಗಿದೆ. ಅಭ್ಯರ್ಥಿಗಳು ಒಬ್ಬೊಬ್ಬರನ್ನೇ ನಾವು ಈಗಾಗಲೇ ಡೆಲ್ಲಿ ಕಳಿಸ್ಕೊಟ್ಟಿದ್ದೇವೆ, ನಾಳೆ ಕನ್ಫರ್ಮ್ ಆಗಿ ಬರುತ್ತೆ. ಅವ್ರು ನಮ್ಮ ಅಭ್ಯರ್ಥಿಗಳು ಆಗೋರಿದ್ದಾರೆ. ಯಾರ್ಯಾರು ಯಾವ ಕ್ಷೇತ್ರಕ್ಕೆ ಹೋಗೋದ್ರಿಂದ ಲಾಭ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಎಲ್ಲರೂ ಸಹ ಈ ಚುನಾವಣೆಯಲ್ಲಿ ಹೋಗಿ ಪ್ರತಿ ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಸ್ಯಾಮ್ ಪಿತ್ರೋಡದ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಸರ್ಕಾರ ಮತ್ತು ಕಳೆದ 5 ವರ್ಷಗಳಲ್ಲಿ ಅದರ ಕಾರ್ಯಶೈಲಿಯಲ್ಲಿ ಹಿಟ್, ಪಿತ್ರೋಡಾ ಹೇಳಿದರು. ಈ 5 ವರ್ಷಗಳಲ್ಲಿ ಸಾಕಷ್ಟು ಭರವಸೆಗಳನ್ನು ಮಾಡಿದ್ದೇವೆ ಎಂದು ನಾವು ನೋಡಿದ್ದೇವೆ. ಅವರು 100 ಸ್ಮಾರ್ಟ್ ನಗರಗಳನ್ನು ತಯಾರಿಸುತ್ತಿದ್ದರು, ಅವರು 100 ದಶಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತಾರೆ, ಅವರು ಕಪ್ಪು ಹಣವನ್ನು ಮರಳಿ ತರಲು ಬಯಸುವರು. ಆದರೆ ನಾವು ಈ ಸರ್ಕಾರದ ದಾಖಲೆಯನ್ನು ನೋಡಿದಾಗ ಸಾಕಷ್ಟು ಸಂಖ್ಯೆಯ ಹೊರತುಪಡಿಸಿ ಏನೂ ಸಾಧಿಸಲಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ, ಸುಳ್ಳು ಭರವಸೆ. ಲೋಗೋ ಸೇ ಝೂಠ ಬೋಲಾ ಗಯಾ ಹೈ, ಭಡಕಾಯಾ ಗಯಾ ಹೈ, ಔರ್ ಲೋಗ್ ಕಭಿ ಕಭಿ ಯೇ ಝೂಠ ಕೋ ಮಾನ್ನೆ ಲಗತೆ ಹೈ. ಆಪ್ನೆ ದೇಖಾ ಕಿ ಡಿಮೋನಿಟೈಜೇಷನ್ ಸೇ ಕ್ಯಾ ಹುವಾ, ಆಪ್ನೆ ದೇಖಾ ಕಿ GST ಸೇ ಕ್ಯಾ ಹುವಾ. ಹಮ್ ಏರ್ಪೋರ್ಟ್ ಸೇ ಆ ರಹೇ ಥೆ ಜಬ್ ಕಾರ್ ಮೇ ಹಮಾರೇ ಸಾಥ್ ಏಕ್ ಬಿಸ್ನೆಸ್ ಮ್ಯಾನ್ ಥೆ ಲೋಕಲ್, ಉನ್ಹೊನ್ನೆ ಮುಜೆ ದೋ ತೀನ್ ಬಾತೆ ಕಹಿ ಕೆ ಕೈಸೆ ಛೋಟೆ ಛೋಟೆ ಬಿಸ್ನೆಸ್ ಕೋ ಎಫೆಕ್ಟ್ ಹುಯಿ ಹೈ ಲಾಸ್ಟ್ 5 ಸಾಲ್ ಮೇ, ಕೈಸೆ ಬಿಸ್ನೆಸ್ ಕೋ ದಬಾಯಾ ಗಯಾ ಹೈ ಕಿ ಆಪ್ ಯೇ ನಾ ಬತಾಯೆ. ಇನ್ ಎ ಸೆನ್ಸ್ ಅಕಾರ್ಡಿಂಗ್ ಟು ಮಿ ಡೆಮೋಕ್ರಸಿ ಹ್ಯಾಸ್ ಬೀನ್ ಹೈಜ್ಯಾಕ್ಡ್, ಫ್ರೀಡಮ್ ಹ್ಯಾಸ್ ಬೀನ್ ಕರ್ವ್ಡ್, ವೆರಿ ಫ್ಯೂ ಪೀಪಲ್ ಆರ್ ವಿಲಿಂಗ್ ಟು ಸ್ಪೀಕ್ ಅಪ್. Media, according to me, has not been very fair. Not that all media, some media. ನಾನು ಕಾಶಿ ಜನರ ಕಡೆ ತೀವ್ರವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ.
ಉತ್ತರ ಪ್ರದೇಶದ ವಾರಣಾಸಿಯ ಸಂಸತ್ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು, ನಾನು ಕಾಶಿ ಜನರ ಕಡೆಗೆ ತೀವ್ರವಾಗಿ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತೇನೆ. ಅವರು 5 ವರ್ಷಗಳ ನಂತರ ನನ್ನನ್ನು ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಇಂತಹ ಗ್ರ್ಯಾಂಡ್ ರಸ್ತೆ ಶೋ ನಿನ್ನೆ ಮಾತ್ರ ಕಾಶಿಯಲ್ಲಿ ಸಾಧ್ಯವಾಯಿತು ಎಂದು ಹೇಳಿದರು. 5 ಸಾಲ್ಕೆ ಬಾದ್ ಫಿರ್ ಏಕ್ ಬಾರ್ ಕಾಶಿ ವಾಸಿಯೋ ನೆ ಮುಜೆ ಜೊ ಆಶೀರ್ವಾದ ದಿಯೆ ಹೈ ಏಕ್ ಪ್ರಕಾರ ಸೆ ಕಲ್ ಶಾಮ್ ಕೋ 5 ಬಜೆ ಸೆ ಲೇಕರ್ ಅಗರ್ ರಾತ್ ಕೆ 4-6 ಘಂಟೆ ನಿಕಾಲ್ ದೇ ಶಾಯದ್ ಇತನಾ ಲಂಬಾ ರೋಡ್ ಶೋ 12-15 ಘಂಟೆ ಕಾ ರೋಡ್ ಶೋ ಏಕ್ ಕಾಶಿವಾಸಿ ಹೀ ಕರ್ ಸಕ್ತೆ ಹೈ ಐಸಾ ಮಾಹೋಲ್ ಕುಛ್ ಲೋಗ್ ಅಬ್ ಬನಾನೆ ಲಗೆ ಹೈ ಕಿ ಮೋದಿ ಜಿ ತೋ ಜೀತ್ ಗಯೆ ಜೀತ್ ಗಯೆ ಜೀತ್ ಗಯೆ ಆರ್ ಇಸ್ಲೇ ವೋಟ್ ನಹಿ ಕರೋಗೆ ತೋ ಚಲೇಗಾ ಕೃಪಾ ಕರ್ಕೆ ಐಸೆ ಲೋಗೋ ಕಿ ಬಾತೋ ಕೆ ಮೇ ಮತ್ ಆಯಿಯೆ ಮತದಾನ ಯೇ ಆಪ್ಕಾ ಹಕ್ ಹೈ ಲೋಕತಂತ್ರ ಕೆ ಉತ್ಸವ ಹೈ ಆರ್ ಇಸ್ಮೇ ಸಬ್ನೆ ಮತದಾನ ಕರ್ನಾ ಚಾಹಿಯೆ ಜ್ಯಾದಾ ಸೆ ಜ್ಯಾದಾ ಮತದಾನ ಕರ್ನಾ ಚಾಹಿಯೆ ಆರ್ ಲೋಕತಂತ್ರ ಕೋ ಮಜಬೂತ್ ಕರ್ನಾ ಚಾಹಿಯೆ ಸರ್ಕಾರ ಮಜಬೂತ್ ಬನಾನಿ ಚಾಹಿಯೆ ಔರ್ ದೇಶ ಮಜಬೂತ್ ಕರ್ನೆ ಕೆ ಲಿಯೆ. ಬಿಜೆಪಿ ನಾಯಕ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಭಯೋತ್ಪಾದಕ ಎಂದು ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಮುಂಬೈನಲ್ಲಿ ಮಾತನಾಡಿದ ಮತದಾರರನ್ನು ಧ್ರುವೀಕರಿಸುವ ಕಾರಣ ಯಾರೂ ಜನರಿಗೆ ಅಭಿಯಾನ ಮಾಡಬಾರದು ಎಂದು ಹೇಳಿದರು. ಪೋಲರೈಸ್ ಕರ್ನೆ ಕೆ ಲಿಯೆ ಜೈಸಾ ಕಿ ಮೈ ದೇಖಾ ಆಜ್ ಪೇಪರ್ ಮೇ ಕಿ ಏಕ್ ಮಿನಿಸ್ಟರ್ ಬಿಜೆಪಿ ಕಾ ಏಕ್ ಮಿನಿಸ್ಟರ್ ಬಿಹಾರ್ ಸೆ ಉನ್ಹೋನೆ ಭಿ ಏಕ್ ಬಯಾನ್ ದಿಯಾ ಹೈ ಕ್ಯಾ ಹೈ ಕಿ ಗ್ರೇವ್ಯಾರ್ಡ್ ಕೆ ಲಿಯೆ ಮುಜೆ ಜಗಾ ಚಾಹಿಯೆ ನಹೀ ಅರ್ ಯೇ ಐಸೆ ಬಯಾನ್ ದೇತೆ ಹೈ ಕ್ಯಾ ಗ್ರೇವ್ಯಾರ್ಡ್ ಸಿರ್ಫ್ ಮುಸಲ್ಮಾನ್ ಹೀ ಕರ್ತೆ ಕ್ಯಾ ಹಮಾರೆ ಪಾಸ್ ಪೂರೆ ಹಿಂದೂಸ್ ಗ್ರೇವ್ಯಾರ್ಡ್ ಕರ್ತೆ ಸಭಿ ಲೋಕ ಜಲಾತೆ ನಹೀ ಹಮಾರೆ ಪಾಸ್ ಜಿತನೆ ಭಿ ಬ್ಯಾಕ್ವರ್ಡ್ಸ್ ಹೈ ಶೆಡ್ಯೂಲ್ ಕಾಸ್ಟ್ ಹೈ ಕ್ರಿಶ್ಚಿಯನ್ಸ್ ಹೈ ಔರ್ ಮುಸ್ಲಿಮ್ಸ್ ಹೈ ಔರ್ ದೂಸರೆ ಲಿಂಗಾಯತ್ಸ್ ಹೈ ಸಬ್ ಯೇ ಗ್ರೇವ್ಯಾರ್ಡ್